ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಪತ್ನಿ ನಟಿ ರಾಧಿಕಾ ಪಂಡಿತ್ ಅವರ ಹುಟ್ಟುಹಬ್ಬದ ಸಲುವಾಗಿ ಅಭಿಮಾನಿಗಳಲ್ಲಿ ಮನವಿ ಒಂದನ್ನ ಮಾಡಿಕೊಂಡಿದ್ದಾರೆ. ಮಾರ್ಚ್ 7 ರಾಧಿಕಾ ತಮ್ಮ 35 ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದಾರೆ. ಪ್ರತಿ ವರ್ಷ ರಾಧಿಕಾ ಹುಟ್ಟುಹಬ್ಬದಂದು ಅವರ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸುತ್ತಿದ್ದರು. ಆದರೆ ಈ ಬಾರಿ ಯಶ್ ಮನೆ ಮುಂದೆ ಬರದಂತೆ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಗರದಲ್ಲಿ ಗುರುವಾರ ಓಬೆರಾಯನ ಕಥೆ ಪೋಸ್ಟರ್ನ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಬಾರಿ ರಾಧಿಕಾ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಈಗ ಮಕ್ಕಳಿರೋದ್ರಿಂದ ಈಗ ಎಲ್ಲ ಕಡೆ ವೈರಸ್ ಹರಡ್ತಾ ಇರೋ ಕಾರಣ ತುಂಬಾ ಜನ ಸೇರೋದು ಬೇಡ. ಈ ಬಾರಿ ಯಾವುದೇ ಆಚರಣೆ ಇಲ್ಲ. ಸಂಜೆ ನಾನು ಮತ್ತು ರಾಧಿಕಾ ಎಲ್ಲಾದರೂ ಹೋಗಿ ಒಟ್ಟಿಗೆ ಕಾಲ ಕಳಿತೀವಿ ಅಷ್ಟೇ ಅಂತ ಯಶ್ ತಿಳಿಸಿದ್ದಾರೆ. ಇದೇ ವೇಳೆ ಕೊರೋನಾ ವೈರಸ್ ಬಗ್ಗೆ ಸಲಹೆ ಕೊಟ್ಟ ಯಶ್, ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡೋ ಬದಲು ನಮ್ಮ ದೇಶದ ಸಂಸ್ಕೃತಿಯಾದ ನಮಸ್ಕಾರ ಮಾಡಿ. ನಿಮಗೆ ಸ್ವಲ್ಪ ಆರೋಗ್ಯ ಹುಷಾರಿಲ್ಲ ಅಂದಾಗ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಿ. ತುಂಬಾ ಜನ ಇರೋ ಕಡೆ ಯಾರು ಸೇರಬೇಡಿ. ಇತ್ತೀಚೆಗೆ ನಾನು ಒಂದು ಜೋಕ್ ಓದಿದೆ. ಅದರಲ್ಲಿ ರಜೆ ಕೇಳಿದರೆ ನಮ್ಮ ಬಾಸ್ ಕೆಮ್ಮುತ್ತಾ ಇದ್ದ, ಆದರೆ ಈಗ ನಾನು ಕೆಮ್ಮಿದರೆ ಸಾಕು ರಜೆ ಕೊಡ್ತಾರೆ ಅಂತ ಯಶ್ ತಮಾಷೆಯಾಗಿ ಹೇಳಿದರು. ಜೊತೆಗೆ ಮನವಿಯಂತೆ ರಾಜ್ಯ ಬಜೆಟ್ನಲ್ಲಿ ಮಂಡನೆಯಲ್ಲಿ ಚಿತ್ರನಗರಿಗೆ 500 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಯಶ್ ಅಭಿನಂದನೆ ಸಲ್ಲಿಸಿದರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ಇಡೀ ಚಿತ್ರರಂಗದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮನವಿ ಸಲ್ಲಿಸಿದಾಗ ಸಿಎಂ ವೇದಿಕೆ ಮೇಲೆ ಮಾತು ಕೊಟ್ಟಿದ್ದರು. ಅದರಂತೆ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು ತುಂಬಾ ಸಂತೋಷ ಉಂಟು ಮಾಡಿದೆ ಅಂತ ಯಶ್ ಹೇಳಿದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.